paduvaralli paddegalu na paduvaralli paddegalu na naga panchami appa ana yakana barde ನೀನ ಹೇಳ್ದಲ್ಲು ನಾಗ ಪಂಚಮಿ ಅಂತ ಅದಕ್ಕೆ ಪಂಚ್ ಮಾಡಿದೆ. ನಾಗ ಡೋಂಟ್ ಪಂಚಮಿ. ಇದ್ಯಾಕ್ಲಬ್ಬರ ಒಳ್ಳೆ ಮೊಟ್ಟೆ ಕಳ್ಕೊಂಡ್ರ ಕೋಳಿ ಕುಂತಂಗ್ ಕುಂತಿದ್ಯಾ? ಫಾರಿನ್ಗ್ ಹೋಗಿದ್ಲಣ್ಣ ಶಶಿ, ಅವಳ ನಂಬರ್ ತಕೊಂಡೆ. ಅವಳ ನಂಬರ್ ತಕೊಂಡ್ರೆ ಖುಷಿಯಾಗಿರ್ಬೇಕಪ್ಪ. ಹಿಂಗ್ಯಾರು ಇರ್ತಾರ? ಫೋನ್ ಗಿನ್ ಮಾಡಿದ್ದ? ಫೋನ್ ಮಾಡಿ ಹಲೋ ಅಂದೆ. ಅದಕ್ಕೆ ಅವಳೇನಂದ್ಲ ಸರಿಯಾಗಿ ಅಂದಳ್ ಬಿಡು. ಅಲ್ಲೋ, ನೀನು ಒಳ್ಳೆ ಊರ್ಗೊಬ್ಳೆ ಪದ್ಮಾವತಿ ಅನ್ನಂಗೆ ಅವಳ ಹಿಂದೆ ಅಲಿತಾ ಇದೆಯಲ್ಲ, ಬುದ್ಧಿ ಆಯ್ತಾ? ಓ, ನೀನೇನ್ ಬಾರಿ ಸಾಚ. ಬ್ಯಾಡ್ಗಿ ಇದ್ದಾಗ ಅವಳ ಹಿಂದೆ ನಾಯ್ ತರ ಅಲಿತಿದ್ದೆ. ಏನ್ ಜನ್ಮಗಳ ನಿಮ್ದು, ಹುಡುಗಿರಂದ್ರೆ ಸಾಯ್ತಾ ಇರ್ತೀರ? ಈ ವಯಸ್ಸಲ್ಲಿ ಹುಡುಗಿರಂದ್ರೆ ಸಾಯ್ದ ಏನೇನ್ ಮುದ್ಕಿರಂದ್ರೆ ಸಾಯಕ್ಕಾಗತ್ತಾ? ಹೋಗ್ಯದ ಡಾಕ್ಟರ್ ಹತ್ರ ತೋರಿಸ್ಕೋ. ಇವನೊಬ್ಬ ಟಿಂಟಿಡಿ ನನ್ ಮಗ, ಇವನೊಬ್ಬ ಡುಬಾಕ್ ನನ್ ಮಗ, ಇವನೊಬ್ಬ ಡಬ್ಬ ನನ್ ಮಗ. ನೋಡೋಣ, ನ್ಯಾಲ್ಗೆ ಮತ್ತೆ ಕುದುರೆ ಇಷ್ಟ ಬಂದ್ ಕಡೆ ಹೋಯ್ತಾ ಇರ್ತದೆ, ಅದಕ್ಕೆ ಕಡಿವಾಣ ಹಾಕ್ಬೇಕು. ತಿಳ್ಕ ನೋಡೋ, ಈ ಬೆಳ್ಗಿಳೆಲ್ಲ ತೋರ್ಸ್ಬಿಡೋಣ ಅಂತಕ್ಕ ಮುರ್ದಾಕ್ ಬಿಡ್ತೀನಿ. ಏ, ತೋರ್ಸಿ ಏನಯ್ಯ ಮಾಡ್ತೀಯ? ನನಗೆ ಹೊಡಿತೀಯ? ಚಂದ ಮಾಮ ಬಂದ ಅಣ್ಣ ಕಣ ಅಣ್ಣ ಸೀಮೆ ಸುಣ್ಣ ತಕ್ಕೊಂಡೋಗಿ ಗೋಡೆ ಬಳಿ. ಅಜ್ಜೋ, ನನ್ನ ಮಗನೇ ಜಾರ್ಜಿ, ಏನೋ ಪೇಪರ್ ರುಂಡೆ ಆದಂಗ ಐತಿ ನಿನ್ ಮಕ. ನಮ್ಮ ಅಕ್ಕನ ಮಗನ್ಗೆ ಹೊಡಿತೀಯ? ಡಬ್ಬ ನನ್ನ ಮಗನ್ ನೆಟ್ಕೊಂಡು ಡಿಚ್ ಹೊಡಿಯಕ್ಕೂ ಬರ್ರ. ಇದೇನಪ್ಪ ಟಕೀಲ ಶಾಟ್ ಹೊಡೆದಂಗ ಲೇಟ್ ಟಕ್ಕಿ ಕೊಡಿತಾ ಇದೆ. ಗೌರ, ಯಾವ್ದಕ್ಕೂ ಒಂದಪ್ಪ ಬೋರನ್ನು ಕೇಳ್ಬಿಡವ, ಎದ್ದೋಗ ಮತ್ ಬಿದ್ದೋಗ್ಲಿ ಅಂತ. ಯಾವ ವಿಷಯ? ಅದಕ್ಕ ನಮ್ಮೆ ನಿನಗೆ ತಂಗಿ ಪಾಪ ಬೇಕಾ ತಮ್ಮ ಪಾಪ ಬೇಕಾ ಅಂತ. ಚುಳ್ಳಂತ ಇದಕ್ಕ ನಮ್ಮೆ ನೀನೊಬ್ಳು. ನೋಡಮ್ಮಿ, ನಾಲ್ಕು ಜನ ಹೆಂಗ್ ಜ್ಞಾನ ತಪ್ಪಿ ಬಿದ್ದೋಗ್ಬಿಟ್ರೆ. ಇವಾಗ ಡಾಕ್ಟರ್ ಸಾಹ್ ಪತ್ರ ಯಾರನ್ನ ಕರ್ಕೊಂಡು ಹೋಗಮ್ಮ? ಅಯ್ಯೋ, ಮೊದ್ಲು ನಮ್ ಬೋರ್ನ್ ಕರ್ಕೊಂಡು ಹೋಗಮ್ಮ, ಆಮೇಲೆ ಎಲ್ಲರೂ. ಯಾಕೆ ಹಿಂಗ್ ಬಿತ್ಕೊಂಡಿದ್ಯ? ಅಮ್ಮಿ, ನಾನಿರುವಾಗ ನಿನ್ ಭಯಗೆ ಪಡ್ಬೇಡ. ಓದಿ ಕೆಲ್ಸಕ್ ಸೇರ್ಕೊಂಡು ನೀನ್ ಸಾಯೋಕ್ ಮುಂಚೆ ರಾಣಿ ರಾಣಿ ತರ ನೋಡ್ಕೋತೀನಿ. ನಿನ್ನಂತ ಮಗನ್ ಪಡೆದ ಸಾರ್ಥಕ ಕಣ. ಅಮ್ಮಿ, ಒಂದ್ 1000 ರೂಪೀಸ್ ಕೊಡಮ್ಮಿ. ಅನ್ಕಂಡೆ ನಾಯಿ ಯಾಕೆ ಸುಮ್ನೆ ಬಾಲ ಅಲ್ಲಾಡಿಸ್ತಿಲ್ಲ ಅಂತ. ಅರೆ, ಏನಾಗಿದೆ ಇವ್ರಿಗೆ? ಅಮ್ಮಿ, ನಾಗಣ್ಣ ಯಾರು ಇಲ್ಲ, ಮೊದ್ಲು ನಾಗಣ್ಣನ ಹಾಸ್ಪಿಟ್ಲ್ಗೆ ಎತ್ಕೊಂಡು ಹೋಗೋಣ, ಆಮೇಲೆ ಉಳ್ದವ್ರನ್ನ ಎತ್ಕೊಂಡು ಹೋಗೋಣ. ಆಯ್ತು ಬೇಟೆ. ಲಜ್ಜಾಕ, ಡಾಕ್ಟರ್ ಡೌಡಜಾಕು ನಿನ್ಗೆ 100 ರೂಪಾಯಿ ಕೂಡ ಕೇಳಿದ್ರು. ಹೇಗಂದೆ, ನಿನ್ನೆ ನಮ್ಮ ಹೋಟ್ಲಲ್ಲಿ 5 ಜನ ಊಟ ಮಾಡಿದ್ರಲ್ಲ, ಅವ್ರಿಗೆ ಬೇದಿ ವಾಂತಿಯಾಗಿ ಅವ್ರ ಕ್ಲಿನಿಕ್ ಹೋಗಿದ್ರಂತೆ, ಅದಕ್ಕೆ ಇದ್ರ ಕಮಿಷನ್ ಅಂತೆ. ಅಕ್ಕ, ಪಾಪ ಕರಡಿ ಅಣ್ಣಂಗೆ ಎತ್ಕೊಂಡು ಹೋಗೋಣ, ಈ ಪಡ್ಡೆಗಳು ತಿಂದಿದ್ ಬಿಲ್ ಅಲ್ಲ ಅವ್ನ ಒಬ್ನೇ ಕೊಡೋದು. ಬಾ. ಟ್ರೀಟ್ಮೆಂಟೇ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್, ಜ್ವರಕ್ಕೆ ಟ್ರೀಟ್ಮೆಂಟ್ ತಗೊಂಡ್ರೆ ಕೆಮ್ಗೆ ಟ್ರೀಟ್ಮೆಂಟ್ ಫ್ರೀ. ದೊಡ್ಡವ್ರ 3 ಜನ ಟ್ರೀಟ್ಮೆಂಟ್ ತಗೊಂಡ್ರೆ ಒಂದ್ ಮಗುಗೆ ಟ್ರೀಟ್ಮೆಂಟ್ ಫ್ರೀ. ಮುತ್ತುಲಕ್ಷ್ಮಿ, ಏನೇ ಇದು ನಮ್ ಜೀವನ, ತರಕಾರಿ ಮಾರೋರ್ ತರ ಆಗ್ಬಿಟ್ವಲ್ಲೆ. ಡಾಕ್ಟರ್ ಕೆಲ್ಸಕ್ಕೆ ಅವಮಾನ. ಟ್ರೀಟ್ಮೆಂಟ್ ಅಲ್ಲಿ ನೋಡಿ ಪೇಷಂಟು. ಅಯ್ಯೋ ದೇವ್ರು, ನಮ್ ಬಾಗಿದ ಬಾಗಿಲು ತೆಗ್ದ್ಬಿಟ್ಟ ಬಾ. ಮಾನ್ಯರೇ ಮತ್ತು ಮಹಿಳೆಯರೇ, ನಮ್ಮ ಹಾಸ್ಪಿಟಲ್ಗೆ ಒಂದೇ ಸಲಕ್ಕೆ ಇಷ್ಟೊಂದು ಪೇಷಂಟ್ಗಳು ದಾಖಲಾಗಿರೋದು ಒಂದು ದಾಖಲೆನೇ ಸರಿ.
ಅಂತೂ ದೇವ್ರ ನಮ್ಮ ಮೇಲೆ ಕಣ್ಬಿಟ್ಬಿಟ್ಟ. ಡಾಕ್ಟ್ರವ್ವ, ಯಾಕವ್ವ ಸುಮ್ಕೆ ಕುಣಿತಾ ಇದ್ಯಾ? ಇವರೆಲ್ಲ ನಮ್ಮ ಹುಡುಗರೆ ಕಣವ್ವ, ಇವ್ರ್ಯಾರು ಒಂದ್ ರೂಪಾಯಿನೂ ಬಿಚ್ಚಕ್ಕಿಲ್ಲ. ಹೇಗಿದ್ರು ಚೆಕಪ್ ಮಾಡಿದಿರಲ್ಲ, ರಿಪೋರ್ಟ್ ಓದಿ. ಈ ನಾಲ್ಕು ಜನದ್ದು ಒಂದೇ ಕೇಸು, ಬ್ರೈನು ಸ್ಟ್ರಕ್ ಆಗ್ಬಿಟ್ಟಿದೆ, ಚಿಕ್ಕ ಬ್ರೈನು ದೊಡ್ಡ ಬ್ರೈನು ಮಲ್ಕೊಂಡ್ಬಿಟ್ಟಿದೆ. ಇವ್ರಿಗೆ ಎಡಗಡೆ ಇರೋ ಕತ್ತು ಮತ್ತೆ ತಲೆ ಇವೆರಡರ ಮಧ್ಯಭಾಗದಲ್ಲಿರೋ ನರನ ಗಿಲ್ಲಿದ್ರೆ ಎದ್ದುಬಿಟ್ಟು ಮಾತಾಡ್ತಾರೆ. ಮುತುಲಕ್ಷ್ಮಿ, ಜಾರ್ಜಿ ಗಿಲ್ಲಮ್ಮ, ಹೌ ಡೇರ್ ಯು ಹ್ಯಾವ್ ಕಮ್ ಇನ್ ಟು ಮೈ ಲ್ಯಾಬ್? ಒಂದೇ ಒಂದು ಕಾಳು ಸಾಲ್ಟು ಅಥವಾ ಉಪ್ಪು ಹಾಕಿದಿದ್ರೆ ಮನುಷ್ಯ 150 ವರ್ಷ ಬದುಕೋ ಥರ ಒಂದು ಫಾರ್ಮುಲಾ ಕಂಡಿಡಿತಾ ಇದ್ದೆ. ಬ್ಲಡಿ ಯು ಸ್ಪಾಯ್ಲ್ಡ್ ಇಟ್, ಗೆಟ್ ಔಟ್ ಆಫ್ ಮೈ ಸೈಟ್. ಸರಿ ಮುತ್ತುಲಕ್ಷ್ಮಿ, ನೆಕ್ಸ್ಟ್. ರೀ ಸೆಕ್ರೆಟ್ರಿ, ಎಸ್ಸರಿ ರೀ ನಿಮ್ಗೆ ಹೇಳೋದು ತಾಜ್ಮಹಲ್ಗೆ ಪೈಂಟ್ ಹೊಡಿಸ್ಬೇಕು ಟೆಂಡರ್ ಕರೆಸಿ ಅಂತ, ಯಾಕ್ರಿ ಮಾಡಿಲ್ಲ? ಲೋ ಬೋರ ಮಗ, ನಿಂಗೇನಾಯ್ತಾ? ರೀ ಸೆಕ್ರೆಟ್ರಿ, ಇಲ್ಲಿ ಯಾವುದೋ ಹಳೆ ಲ್ಯಾಂಡ್ಲೈನ್ ಫೋನ್ ರಿಂಗ್ ಆಗ್ತಾ ಇದೆ, ಒಂದ್ ಪೀಜ ಕಳ್ಸ್ರಿ. ರೀ ನಿಮ್ಮನ್ನೆಲ್ಲ ನಂಬ್ಕೊಂಡ್ರೆ ತಾಜ್ಮಹಲ್ಗೆ ಪೈಂಟ್ ಮಾಡೋಕ್ಕಾಗಲ್ಲ, ನಾನು ಈಗಿಂದೀಗಲೇ ಮಾರ್ಕೆಟ್ಗೆ ಹೋಗಿ ಪೈಂಟ್ ತಗೊಂಡ್ಬರ್ತೀನಿ. ಮುತ್ತುಲಕ್ಷ್ಮಿ, ನೆಕ್ಸ್ಟ್. ಮಗಳೇ, ನನ್ನ ಆಶೀರ್ವಾದ ನಿನ್ನ ಮೇಲಿರಲಿ, ಬಾ ಯೋಗಾಸನವನ್ನು ಹೇಳಿಕೊಡುತ್ತೇನೆ. ಮಾಡಬೇಕು ಯೋಗ, ದೂಡಬೇಕು ರೋಗ, ಪಡೆಯಬೇಕು ಭೋಗ, ಬಾಳಿನಲ್ಲಿ ಸುಯೋಗ. ಇನ್ಹೇಲ್ ಎಕ್ಸ್ಹೇಲ್, ಇನ್ಹೇಲ್ ಎಕ್ಸ್ಹೇಲ್. ನೆಕ್ಸ್ಟ್. ನಾನು ವಿರೋಧ ಪಕ್ಷದವ್ರನ್ನ ಈ ಪ್ರಶ್ನೆ ಕೇಳ್ತೀನಿ, ಭೂಮಿ ಕಬಳಿಕೆ ಮಾಡಿರೋದು ನಾವು ಮಾತ್ರನಾ? ಅವ್ರು ಮಾಡೇ ಇಲ್ವಾ? ಈಗ ಬೇಸಿಗೆ, ಮಳೆ ಬರ್ತಾ ಇಲ್ಲ, ಇದು ವಿರೋಧ ಪಕ್ಷದವ್ರದೇ ಕೈವಾಡ. ನಾವು ಬೇಸಿಗೆಯಲ್ಲಿ ರಾಜ್ಯಭಾರ ಮಾಡ್ತಾ ಇದ್ದೀವಿ, ಈಗ ಸೂರ್ಯ ಹೆಚ್ಚೊತ್ತಿರ್ತಾನೆ ಅಂದ್ರೆ 6:30 ಇರ್ತಾನೆ, ಆಮೇಲೆ ಮುಳುಗ್ತಾನೆ. ಅದೇ ಅವ್ರು ರಾಜ್ಯಭಾರ ಮಾಡ್ಬೇಕಾದ್ರೆ 6:00 ಮುಳುಗ್ತಾ ಇದ್ದ, ಇದು ವಿರೋಧ ಪಕ್ಷದವ್ರ ಕೈವಾಡ. ಮಾನ್ಯ ಜನತೆ ಒಂದು ವಿಚಾರನ ಅರ್ಥ ಮಾಡ್ಕೋಬೇಕು, ಫೆಬ್ರವರಿ 29 ಬರುತ್ತೆ ಈ ವರ್ಷ, ಇದು ವಿರೋಧ ಪಕ್ಷದವ್ರ ಕೈವಾಡ. ನಾನು ಈಗಿಂದೀಗಲೇ ವಿಧಾನಸಭೆಯಿಂದ ನಾಕೌಟ್ ಆಗ್ತೀನಿ, ಸರಿ ವಾಕೌಟ್ ಆಗ್ತೀನಿ. ನೋಡಿ, ಇವ್ರೆಲ್ಲಾರ ತಲೆಗು ಬಲವಾಗಿ ಪೆಟ್ಟು ಬಿದ್ದು ಹಳೇದನ್ನೆಲ್ಲ ಮರೆತು ಬರೀ ಕಲ್ಪನೆಯಲ್ಲಿ ಬದುಕ್ತಾ ಇದ್ದಾರೆ. ಹಂಗಾರೆ ಇವರು ಸರಿ ಹೋಗಕ್ಕಿಲ್ವಾ? ಹಾ, ಸರಿ ಹೋಗ್ಬೋದು ಅಥವಾ ಸಾಯೋವರೆಗೂ ಹೀಗೇನೆ ಇರ್ಬೋದು. ಮಗ ನೆನಪ್ ಮಾಡ್ಕೊಳಪ್ಪ, ನಾನ್ ಕಂಡ್ಲ ನಿಮ್ಮ ಅವ್ವ. ತಾಜ್ಮಹಲ್ಗೆ ಯಾವ ಕಲರ್ ಪೈಂಟ್ ಹೊಡೆಯೋಣ? 358 ವರ್ಷದಿಂದ ಒಂದೇ ಕಲರ್ ಪೈಂಟ್ ಐತೆ. ಹಾ, ಒಂದ್ ಕೆಲಸ ಮಾಡೋಣ, ಬ್ಲಾಕ್ ಕಲರ್ ಪೈಂಟ್ ಮಾಡಿಸ್ಬಿಡೋಣ. ಅಯ್ಯೋ, ಏನ್ ಮಾಡೋದಂತ ಗೊತ್ತಾಯ್ತಿಲ್ವೇ? ನನಗೂ ಏನ್ ಮಾಡೋದಂತ ಗೊತ್ತಾಯ್ತಲ್ಲ, ಕೈ ಕಾಲು ಓಡ್ತಾ ಇಲ್ಲ. ನಾಗನ್ ಕೇಳವ ಅಂದ್ರೆ ಅವನು ಇನ್ನೊಂದ್ರ ಮಾತಾಡ್ತಾನಲ್ಲ. ಮೇ ಪಡುವಾರಳ್ಳಿ ಪಡ್ಡೆಗಳು ನಾವು, ಪಡುವಾರಳ್ಳಿ ಪಡ್ಡೆಗಳು ನಾವು.